ಅಲ್ರಿ. ನಾನೊಂದ್ ಕೇಳ. ಕೇಳು ಮೇಘನಾ. ಗುರುಗಳು ಹೊರಗಡೆ ಯಾಕೆ ಕರ್ಕೊಂಡು ಹೋದ್ರು? ಅಂತ ಗುಟ್ಟಿನ ವಿಷಯ ಏನ್ ಹೇಳಿದ್ರು? ಎಲ್ರಿಗೂ ಹೇಳೋಕ್ ಆಗದೆ ಇರೋಂತ ವಿಚಾರ ಏನಿದೆ? ಅದು ಗುರುಗಳು ಏನಂದ್ರು ಅಂದ್ರೆ, ಮಧುರ ಬುದ್ಧಿವಂತಿಕೆ ಉಪಯೋಗಿಸಿ ಮದ್ವೆ ಮಾಡ್ಕೊಂಡ್ ಬಿಟ್ಟಿಯಲ್ಲ, ಮುಂದೆ ಏನಾಗ್ಬಹುದು ಅನ್ನೋ ಸಣ್ಣ ಪರಿಜ್ಞಾನ ಬೇಡವಾ ನಿನ್ಗೆ? ಯಾವ ವಿಚಾರ ಮಾತಾಡ್ತಿದ್ಯ ಅಕ್ಕ? ವಿಷಯ ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ? ನಿನ್ ವಿಷಯದಲ್ಲಿ ಗುರುಗಳು ಏನ್ ಹೇಳಿ ಹೋಗಿದ್ದಾರೆ ಅಂತ ಗೊತ್ತಾ? ಇಷ್ಟರಲ್ಲೇ ನೀನು ಮನೆಯಿಂದ ಹೊರಗಡೆ ಹೋಗ್ತೀಯ. ನನ್ನ ಜಾತಕದಲ್ಲಿರೋ ದೋಷಕ್ಕೆ ಪರಿಹಾರ ಇದೆ, ಆದ್ರೆ ನಿನ್ ಜಾತಕದಲ್ಲಿ ದೋಷಕ್ಕೆ ಪರಿಹಾರ ಇಲ್ಲ. ಅಕ್ಕ ಏನೇ ಹೇಳ್ತಾ ಇದ್ಯಾ? ಇರೋ ವಿಷಯನೇ ಹೇಳ್ತಿದ್ದೀನಿ. ನೀನು ಆದಷ್ಟು ಬೇಗ ನಾರಾಯಣಪಟ್ಟಣಕ್ಕೆ ಕಂಟು ಮುಟ್ಟೆ ಕಟ್ಕೊಂಡು ಹೋಗ್ತಾ ಇರ್ಬೇಕು. ಜೊತೆಲುಟ್ಟಿ ದಕ್ಕನ್ಗೆ ಮೋಸ ಮಾಡಿದ್ರೆ ಉದ್ಧಾರ ಆಗ್ತಾರ? ನಾನಂತೂ ನೀನ್ ಹಾಳಾಗ್ಲಿ ಅಂತ ಶಾಪ ಹಾಕಲ್ಲ. ಆ ದೇವರು ನಿನಗೆ ಸರಿಯಾದ ಶಿಕ್ಷಣೆ ಕೊಟ್ಟಿದ್ದಾನೆ. ಬೇಡ ಬೇಡ ಅಂದ್ರು ಅಪ್ಪ ಮಗಳು ಸೇರ್ಕೊಂಡು ನನ್ ಮದ್ವೆ ಮಾಡಿದ್ರಿ. ನಾನ್ ಮದ್ವೆ ಆಗಿ ಬಂದ್ಮೇಲೆ ನೀನ್ ಒಂಟಿ ಆಗ್ತೀಯ ಅಂತ ನಿನ್ನೆ ನನ್ನ ಜೊತೆಲಿ ಕರ್ಕೊಂಡು ಬಂದೆ. ಆದ್ರೆ ನೀನು ನನ್ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ನಾನಂತೂ ನಿನ್ನ ಕ್ಷಮಿಸಿ ನಿನ್ ಜೀವನಕ್ಕೊಂದು ಆಧಾರ ಆಗ್ಲಿ ಅಂತ ಖಂಡಿತ ಯೋಚಿಸಲ್ಲ. ದಯವಿಟ್ಟು ನಿನ್ನಿಂದ ಈ ಮನೆ ನೆಮ್ಮದಿ ಹಾಳಾಗೋದ್ ಬೇಡ. ನಿನಗಿರೋ ದೋಷದಿಂದ ಸಾಹೇಬ್ರ ಜೀವನ ಹಾಳಾಗ್ತಿದೆ. ನಿನ್ ಕೈ ಮುಗಿತೀನಿ. ನೀನ್ ಇಲ್ಲಿದ್ದು ಈ ಮನೆ ನೆಮ್ಮದಿ ಹಾಳಾಗೋದಕ್ಕಿಂತ ನೀನ್ ಊರ್ಗೆ ಹೋಗೋದು ಉತ್ತಮ. ನಾನ್ ಇಲ್ಲಿರೋದ್ರಿಂದ ನಿಮ್ ಮನೆ ಹೇಗೆ ಹಾಳಾಗುತ್ತೆ? ದೋಷ ನಿನ್ನ ಜಾತಕದಲ್ಲಿ ಪರಿಹರಿಸೋಕ್ ಆಗದೆ ಇರೋ ದೋಷ ಇದೆ. ಅದರಿಂದ ಈ ಮನೆ ಹಾಳಾಗ್ಬೇಕಾ? ನಿನ್ನ ಜಾತಕದಲ್ಲಿರೋ ದೋಷದಿಂದ ಸಾಹೇಬ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಂಗೆ ತೃಪ್ತಿನಾ? ನಿನ್ನ ಕುತ್ತಿಗೆ ತಾಳಿ ಕಟ್ಟಿದ ತಪ್ಪಿಗೆ ಅವ್ರ ತೊಂದರೆ ಅನುಭವಿಸ್ಬೇಕಾ? ಹಾಗೇನಾದ್ರೂ ಒಂದ್ ವೇಳೆ ಆದ್ರೆ ನಾನಂತೂ ಜೀವ ಸಹಿತ ಉಳಿದಿರೋದಿಲ್ಲ. ತುಕ್ಕ ಕಣೆ ಸಂಕಟ ಹೊಟ್ಟೆಲಿ ದಗ ದಗ ಅಂತ ಉರಿತಿದೆ. ಗಂಡನ್ ಪತನ ನನ್ನ ಕಣ್ಣಾರೆ ನೋಡ್ಬೇಕಲ್ಲ ಅಂತ ನೋವು, ಅದು ನಿನ್ನಿಂದ. ನಿನಗೆ ಈ ಮನೆ ಆಸರೆ ಕೊಟ್ಟಿದೆ, ಈಗ ಇದನ್ನೆಲ್ಲ ಈ ಮನೆಯವ್ರು ಯಾಕೆ ಅನ್ಭವಿಸ್ಬೇಕು?
ಸಾಹೇಬ್ರ ನೋಡಿದ್ಯಾ ನೀನು? ನೀನ್ ಈ ಮನೆಗ್ ಬಂದಾಗಿಂದ ಅವ್ರು ಯಾರ ಜೊತೆನು ಸರಿಯಾಗಿ ಮಾತಾಡ್ತಿಲ್ಲ, ಯಾರ ಜೊತೆನು ಬೆರೀತಾ ಇಲ್ಲ, ಅವ್ರ ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿ ಆಗ್ತಿಲ್ಲ. ಮೂರು ಹೊತ್ತು ಈ ಮನೆದೇ ಚಿಂತೆ, ತುಂಬಾ ಕುಕ್ ಹೋಗಿದ್ದಾರೆ ಅವರು. ಇದೆಲ್ಲ ಆಗಿದ್ದು ನಿನ್ನಿಂದ, ಇದಕ್ಕೆಲ್ಲ ನೀನೇ ಕಾರಣ, ಇದಕ್ಕೆಲ್ಲ ನೀನೇ ಕಾರಣ, ಇದಕ್ಕೆಲ್ಲ ನೀನೇ ಕಾರಣ. ಇಷ್ಟರಲ್ಲೇ ನೀನು ಮನೆಯಿಂದ ಹೊರಗಡೆ ಹೋಗ್ತೀಯ. ನಿನ್ನ ಜಾತಕದಲ್ಲಿ ಪರಿಹರಿಸೋಕಾಗದೇ ಇರೋ ದೋಷ ಇದೆ, ಇದೆಲ್ಲ ಆಗಿದ್ದು ನಿನ್ನಿಂದ, ಇದಕ್ಕೆಲ್ಲ ನೀನೇ ಕಾರಣ. ನೀನ್ ಒಬ್ಳು ನನ್ನ ಜೊತೆ ಇದ್ರೆ ನಾನು ಏನ್ ಬೇಕಾದ್ರೆ ಎದುರಿಸ್ತೀನಿ. ಹೋಗ್ಲಿ, ನನ್ ಜಾತಕದಲ್ಲಿರೋ ದೋಷದಿಂದ ಸಾಹೇಬ್ರಿಗೇನಾದ್ರೂ ತೊಂದರೆ ಆಗೋದ್ರೆ ಅದಕ್ಕೆ ನಾನೇ ಕಾರಣ ಆಗೋಗ್ತೀನಿ. ಜೀವನ ಪೂರ್ತಿ ನಿಮ್ ಜೊತೆಗಿರ್ತೀನಿ, ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ಭಾಷೆ ಕೊಟ್ಟಿದ್ದೆ, ಆದ್ರೆ ನನ್ನಿಂದಲೇ ಸಮಸ್ಯೆ ಆಗೋಗುತ್ತೆ. ಇಲ್ಲ, ಆ ರೀತಿ ಆಗ್ಬಾರ್ದು, ಸಾಹೇಬ್ರಿಗೇನು ಆಗ್ಬಾರ್ದು, ಅವ್ರು ಚೆನ್ನಾಗಿರ್ಬೇಕು, ಅವ್ರು ಚೆನ್ನಾಗಿರ್ಬೇಕು. ಮೇಘ್ನ, ಯಾಕಮ್ಮ ಇಷ್ಟು ಡಲ್ ಆಗಿದ್ಯಾ? ಯಾಕೂ ಗೊತ್ತಿಲ್ಲ ಆಂಟಿ, ಮೊದಲು ನೆನ್ಸ್ಕೊಂಡ್ರೆ ತುಂಬಾ ಬೇಜಾರಾಗ್ತಿದೆ. ಇದಕ್ಕಿದ್ದಾರೆ ಇವಳಿಗೆ ಏನ್ ಬಂತು? ತಂಗಿ ಬಗ್ಗೆ ಮಮಕಾರ ತೋರಿಸ್ತಾ ಇದ್ದಾಳೆ. ಇಬ್ಬರ ನಡುವೆ ಸೆಂಟಿಮೆಂಟ್ ಶುರುವಾದ್ರೆ ನನಗೇನಿರುತ್ತೆ ಕೆಲ್ಸ? ಏನಾಯ್ತಾ ನಿಮ್ಗೆ? ಇದಕ್ಕಿದ್ದಾಗೆ ನಿನ್ ತಂಗಿ ಮೇಲೆ ಪ್ರೀತಿಯು ಕರೀತಾ ಇದೆ. ಏನೋ ಗೊತ್ತಿಲ್ಲ ಆಂಟಿ, ಅವಳು ದುರಾಸೆಗೆ ಬಿದ್ದು ಸಾಹೇಬ್ರನ್ನ ಮದುವೆ ಮಾಡ್ಕೊಂಡ್ಳು. ಈಗ ನೋಡಿದ್ರೆ ಅವಳ ಜಾತಕದಲ್ಲಿ ದೋಷ ಇದೆ, ಈ ಮನೇಲೂ ಇರೋ ಹಾಗಿಲ್ಲ. ಮುಂದೆ ಅವಳ ಲೈಫ್ ಹಾಳಾಗತ್ತೆ, ಅದಕ್ಕೆ ನೀನೇನ್ ಮಾಡೋಕ್ಕಾಗತ್ತೆ? ಅವಳ ಜೀವನ ಅವಳೇ ಹಾಳು ಮಾಡ್ಕೊಂಡ್ಳು. ನೀನ್ ಇಷ್ಟು ಕರುಣೆ ತೋರಿಸಿದ್ರೆ ನಿನಗೆ ಈ ಮನೆಯಿಂದ ಗೇಟ್ ಪಾಸ್ ಸಿಗತ್ತೆ ನೋಡ್ತಾ ಇರು. ಹೆಣ್ಣಿನ ಗುಣಾನೇ ಅಂತದ್ದು ಕಣೆ, ಎದುರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರು ಮನಸ್ಸಿನಲ್ಲಿ ಮಂಡಿಗೆ ತಿಂತಿರ್ತಾರೆ. ನೀನು ಅವಳ ಕಣ್ಣೀರ ಕರಗಿ ನೀರಾಗಿ ಹರಿದು ಹೋಗ್ಬಿಡ್ಬೇಡ. ಅವಳ ಜೊತೆ ಮಾತಾಡಿದ್ಯಲ್ಲ, ಏನಂದ್ಲು? ಒಪ್ಕೊಂಡ್ಲ ಮನೆ ಬಿಟ್ಟು ಹೋಗ್ತಾಳಂತ? ನೀವ್ ಹೇಳ್ಕೊಟ್ಟಾಗೆ ಮಾಡಿದೀನಿ ಆಂಟಿ, ಮನೆ ಬಿಟ್ಟು ಹೋಗಿ ಹೇಳಿದ್ದೀನಿ. ದೋಷ ಇರೋ ವಿಚಾರ ಕೇಳಿ ತುಂಬಾ ಕುಗ್ಗೋಗ್ಬಿಟ್ಲು, ತುಂಬಾನೇ ಹತ್ಕೊಂಡ್ಲು. ಗುಡ್, ವೆರಿ ಗುಡ್ ಕಣೆ. ಈಗ ಮಧುರ ದೋಷದಿಂದ ವಿಕ್ರಮ್ಗೆ ಏನಾದ್ರೂ ಆದ್ರೆ ಏನ್ ಮಾಡೋದು ಹೇಳು? ಅದಕ್ಕೆ ನಾನು ಹೇಳ್ಕೊಟ್ಟಿದ್ದು. ಮೇಘನ, ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ಮಧುರಾಗೆ ದೋಷ ಇರೋದು ನಿಜ ಅಂತೀಯ? ಖಂಡಿತ ಆಂಟಿ.
ನೀವ್ ಹೇಳಿದ್ನೇನೋ ನನಗೂ ಕಣ್ ತೆರೆದಿದ್ದು. ಗುರುಗಳು ಹೇಳಿದ ವಿಚಾರನ ಹೇಳೋದಕ್ಕೆ ಸಾಹೇಬ್ರು ತುಂಬಾನೇ ಹಿಂಜರಿತಾ ಇದ್ರು. ಅಂದ್ರೆ ಮಧುರ ಮನೆ ಬಿಟ್ಟು ಹೋಗ್ಬೇಕು ಅನ್ಸತ್ತೆ. ನಮ್ಮ ಅಪ್ಪ ಕೂಡ ತುಂಬಾ ಟೆನ್ಷನ್ ಮಾಡ್ಕೊಂಡಿದ್ರು. ಹಾಗಿದ್ಮೇಲೆ ಅವ್ರ ಜಾತಕದಲ್ಲಿ ಪರಿಹರಿಸೋಕ್ ಆಗದೆ ಇರೋ ದೋಷ ಇದೆ ಅಂತಾನೆ ಅರ್ಥ. ಓ ಹಾಗ, ಹಾಗಾದ್ರೆ ಕನ್ಫರ್ಮ್ ಆಯ್ತು, ಮಧುರ ಖಂಡಿತವಾಗ್ಲೂ ಮನೆ ಬಿಟ್ಟು ಹೋಗ್ತಾಳೆ. ಯಾಕಮ್ಮ ಅಳ್ತಾ ಇದ್ಯಾ? ಯಾಕಮ್ಮ ಕಣ್ಣಲ್ಲಿ ನೀರು? ಯಾಕೆ ಅಳ್ತಾ ಇದ್ದೀಯ ಹೇಳು, ನನಗೆ ಅರ್ಥ ಆಗ್ತಾ ಇಲ್ಲ. ಅಪ್ಪ, ನಿನ್ ಜಾತಕದಲ್ಲಿ ದೋಷ ಇದೆ ಅಂತಪ್ಪ. ಮನೆ ನೆಮ್ಮದಿ ಕೆಡುತ್ತಂತೆ, ನನಗೆ ಮನೆ ನೆಮ್ಮದಿ ಹಾಳಾಗುತ್ತಂತಪ್ಪ. ಸಾಹೇಬ್ರ ಮುಂದೆ ತೊಂದರೆ ಆಗುತ್ತಂತೆ. ನಾನು ಏನ್ ಮಾಡ್ಲಿ ಹೇಳು, ನಾನು ಏನ್ ಮಾಡ್ಲಿ? ಇದ್ರಲ್ಲಿ ನನ್ ಏನಪ್ಪ ತಪ್ಪಿದೆ? ಏನ್ ತಪ್ಪಿದೆ? ಯಾರೇ ಹೇಳಿದ್ದು ಕಂದ? ಅಕ್ಕ ಹೇಳಿದ್ನಪ್ಪ. ಮೇಘನ ಈ ಮಟ್ಟ ಕೇಳಿದ್ಬಿಟ್ಲ? ದೋಷ ಇರೋದು ನಿನಗಲ್ಲ ಕಣೆ, ನಿನ್ನ ಅಕ್ಕ ಮೇಘನಾಗೆ. ನೀನು ಈ ಮನೆಗೆ ಅದೃಷ್ಟವಂತೆ. ಹೌದೇನಪ್ಪ, ನಾನು ದುರದೃಷ್ಟವಂತೇನ? ಇಲ್ಲ ಕಂದ, ಹಾಗೇನು ಇಲ್ಲ. ಯಾಕೆ ಸುಮ್ಮನೆ ನೀನೇ ಹಾಗನ್ಕೊಂಡ್ಬಿಡ್ತೀಯಾ? ಮತ್ತೆ ಗುರುಗಳು ಗುಟ್ಟ ಕರ್ಕೊಂಡು ಹೋಗಿ ಏನ್ ಹೇಳಿದ್ರು? ನನ್ ಬಗ್ಗೆ ತಾನ ಅಕ್ಕನ ದೋಷ ಇತ್ತು, ಆ ದೋಷ ಪರಿಹಾರ ಮಾಡ್ಬೋದು ಅಂತ ಎಲ್ರು ಮುಂದೆ ಹೇಳಿದ್ರು. ಆದ್ರೆ ನನ್ ದೋಷದ ಬಗ್ಗೆ ಯಾಕಪ್ಪ ಹೇಳಿಲ್ಲ? ಯಾಕಂದ್ರೆ ಆ ದೋಷಕ್ಕೆ ಪರಿಹಾರನೇ ಇಲ್ಲ. ದೋಷ ಇರೋದು ಮೇಘನಾಗೆ ಅಂತ ಹೇಗೆ ಹೇಳಿ ಅವಳಿಗೆ? ಅದಕ್ಕೆ ಎಲ್ರು ಮುಂದೆ ಹೇಳಿಲ್ಲ ಅವರು. ಯಾಕೆ ಅವಳು ಮಾತು ನಂಬ್ತೀಯಾ? ಬೇಕು ಅಂತ ಹೇಳಿರ್ತಾಳೆ, ಅವಳ ಮಾತನ್ನ ಕಿವಿಗೆ ಹಾಕೋಬೇಡ. ಕೇಳಿದ ಮಾತ್ರಕ್ಕೆ ದೋಷ ಪರಿಹಾರ ಆಗುತ್ತೇನಪ್ಪ? ಗುರುಗಳು ಅದೇ ವಿಚಾರ ಹೇಳಿದ್ದಾರೆ ಅಂತ ಹೇಗೆ ಹೇಳ್ತೀಯಾ? ಮತ್ತೇನ್ ಹೇಳಿರ್ತಾರೆ? ಹಾಗಾದ್ರೆ ಅಕ್ಕ ಸುಳ್ಳು ಹೇಳ್ತಿದ್ದಾಳ? ನನ್ ದೋಷದಿಂದ ಈ ಮನೆ ಕೆಟ್ಟದಾಗದ್ ಬೇಡಪ್ಪ, ಕೆಟ್ಟದಾಗದ್ ಬೇಡ. ಅದಕ್ಕೆ ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಪ್ಪ. ಏನು ನಿನ್ ನಿರ್ಧಾರ? ನಾವು ಊರಿಗೆ ಹೋಗ್ಬಿಡೋಣ, ಇಲ್ಲಿರೋದ್ ಬೇಡ. ನೀನ್ ಹೇಳ್ತಾ ಇರೋ ಕಾನ್ಫಿಡೆನ್ಸ್ ನೋಡಿದ್ರೆ ಮಧುರ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ಬೋದು. ಆದ್ರೆ ಈ ಮನೆಯವರು ಒಪ್ತಾರ? ಒಪ್ಪದೆ ಇನ್ನೇನ್ ಮಾಡ್ತಾರೆ ಆಂಟಿ? ಮಧುರನ್ಗಿಂತ ಮನೆ ನೆಮ್ಮದಿ ತಾನೇ ಮುಖ್ಯ. ಅತ್ತೆ ಸಾಹೇಬ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಮಧುರನಿಂದ ಸಾಹೇಬ್ರಿಗೆ ತೊಂದರೆ ಆಗುತ್ತೆ ಅನ್ನೋದಾದ್ರೆ ಅವಳನ್ನ ಖಂಡಿತ ಮನೆಯಿಂದ ಕಳಿಸ್ತಾರೆ. ನೀನ್ ಹೇಳ್ತಾ ಇರೋದ್ ಸರಿಯಾಗಿದೆ. ಈ ಮನೆಯವರು ಉಪಯೋಗ ಇಲ್ಲದೆ ಏನು ಮಾಡೋರಲ್ಲ. ಆದ್ರೂ ವಿಕ್ರಮ್ ಏನಂತಾನೋ ಗೊತ್ತಿಲ್ವಲ್ಲ. ಅವರಿಗೆ ಮಧುರನ್ ಕಂಡ್ರೆ ಅಷ್ಟಕ್ಕಷ್ಟೇ. ಅವ್ರೊಬ್ರು ಬೇಡ ಅಂದ್ರೆ ಮನೆಯವ್ರನ್ ಯಾರು ತಡೆಯೋಲ್ಲ.
ನೋಡಿದ್ಯಾ ನಾನ್ ಹೇಳ್ಕೊಟ್ ಪ್ಲಾನ್ ಹೇಗ್ ವರ್ಕ್ ಆಗ್ತಾ ಇದೆ ಅಂತ. ಮಧುರನ್ ಜಾತಕದಲ್ಲಿರೋ ದೋಷದಿಂದನಾದ್ರೂ ಅವಳು ವಿಕ್ರಮಗ್ ಒಳ್ಳೇದಾಗ್ಲಿ ಅಂತ ಈ ಮನೆ ಬಿಟ್ಟು ಹೋಗೇ ಹೋಗ್ತಾಳೆ. ಕಡೆಗೂ ನೀನೇ ಗೆದ್ದೆ, ಈ ಮನೆಗೊಂದ್ ಮಗು ಹೆತ್ಕೊಡೋಳು ನೀನೆ, ಈ ಮನೆ ಬೆಳಗವಳು ನೀನೆ. ಮೇಘನಾ, ಮೇಘನಾ, ಏನಾಯ್ತು ಮೇಘನಾ? ಯಾಕೆ ವಾಮಿಟ್ ಮಾಡ್ತಿದ್ಯಾ? ಮೇಘನಾ, ಏ ಕಳ್ಳಿ, ಏ ಟೀಚರ್ ಅಬ್ಬ, ನಾಚಿಕೆಗೆ ಕೆನ್ನೆಲ್ಲ ಕೆಂಪಾಗ್ಬಿಟ್ಟಿದೆ. ತುಂಬ ನಾಚ್ಕೋಬೇಡ, ಗರ್ಭಿಣಿಯರು ನಾಚ್ಕೊಟ್ರೆ ಹುಟ್ಟು ಮಗು ಸಣ್ಣ ಕುಟ್ಟತಂತೆ. ಹೌದಾ? ನಿನ್ ಗೊತ್ತಿರ್ಲಿಲ್ವಾ? ಇಲ್ಲಪ್ಪ, ನಿಮ್ಗೆ ಯಾರು ಹೇಳಿದ್ರು? ನಾನೇ ಹೇಳ್ತಾ ಇದ್ದೀನಿ. ಹೋಗಿ, ನೀವು ಏನೇನೋ ಹೇಳ್ತೀರಾ. ಏನಂತಾಳೆ ನನ್ ಪುಟ್ಟ ರಾಜ್ಕುಮಾರಿ? ನಮ್ಮಪ್ಪಂಗೆ ಹೇಳು, ನಾನ್ ರಾಜ್ಕುಮಾರಿ ಅಲ್ಲ, ರಾಜ್ಕುಮಾರ ಅಂತಾನೆ. ನನಗೆ ರಾಜ್ಕುಮಾರಿನೇ ಬೇಕು. ಇಲ್ಲ, ರಾಜ್ಕುಮಾರ ಇಲ್ಲ, ರಾಜ್ಕುಮಾರಿ. ರಾಜ್ಕುಮಾರ ಸರಿ, ಯಾವ್ದಾದ್ರೂ ಪರವಾಗಿಲ್ಲ, ಆರೋಗ್ಯ ಹುಟ್ಟಿದ್ರೆ ಸಾಕು. ಪ್ರಶ್ನೆ ಕೇಳ, ನೂರ್ ಪ್ರಶ್ನೆ ಕೇಳು. ಹೆಣ್ಮಕ್ಳು ಗರ್ಭಿಣಿ ಆದಾಗ ತುಂಬಾ ಕಾಡೋ ಪ್ರಶ್ನೆ ಇದು. ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ? ಅರ್ಧ ಹೇಳೋದಿಕ್ಕೆ ಪದಿಗಳು ಸಾಲಲ್ಲ, ತೋರ್ಸೋದಿಕ್ಕೆ ಗಾತ್ರವೇ ಕಮ್ಮಿ. ಗಾತ್ರದಲ್ಲಿ ಭೂಮಿ ಆಕಾಶ ಎರಡು ಕಮ್ಮಿನೇ. ನೀವಿಷ್ಟು ಹೇಳಿದ್ಮೇಲೂ ನಾನು ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾನು ನಿಮ್ಮ ಹೆಂಡತಿ ಆಗಿದ್ದಕ್ಕೆ ಸಾಧಕನೇ ಇರಲ್ಲ. ಐ ಲವ್ ಯು ರೀ. ಐ ಲವ್ ಯು ಟು. ಹತ್ತಿರ ಹತ್ತಿರ ನನಗಂತೂ ಬೇಡ ಎಚ್ಚರ ಎಚ್ಚರ. ಮೇಘನಾ, ಲೇ ಮೇಘನಾ, ಮೇಘನಾ, ಎಲ್ಲಿ ಮುಳುಗೋದ್ಯಾ ಇಷ್ಟು ಬೇಗ? ಕನಸು ಕಾಣ್ತಾ ಇದ್ಯಾ? ಆಗ್ಲೇ ಮಗುನ ಹೆತ್ತು ತೊಟ್ಲು ಕಟ್ಬಿಟ್ಯಾ? ಅದಕ್ಕೆಲ್ಲ ಟೈಮ್ ಇದೆ ಇನ್ನು. ಅದಕ್ಕೂ ಮೊದಲು ನೀನು 7 ಸಮುದ್ರ ದಾಟ ಹೋಗ್ಬೇಕು. ಆ 7 ಸಮುದ್ರ ಏನು ಅಂತ ಕೇಳ್ತಾ ಇದ್ಯಾ? ಅದು ನಿನ್ ತಂಗಿ ಮಧುರ. ನನ್ ತಂಗಿ ಅನ್ನೋ ಸಮುದ್ರ ಬತ್ ಹೋಗುತ್ತೆ ಬಿಡಿ, ತುಂಬಿ ತುಳುಕ್ತಾ ಇದೆ, ಇನ್ನೂ ಬತ್ತಿಲ್ಲ. ನೀನು ಕನ್ಸಲ್ ತೊಟ್ಲಿ ಕಟ್ತಾ ಇದ್ರೆ
ಅವಳು ತೊಟ್ಲನ್ನ ತೂಗೆ ಬಿಡ್ತಾಳೆ. ಅವಳೇ ಹೊಸಲ್ ದಾಟ ಹೋಗೋದನ್ನ ನೀವು ಕಣ್ಣಾರೆ ನೋಡ್ತೀರಾ.